ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಹನ್ನೆರಡು ದಿನಗಳ ಕಾಲ ಸರ್ಕಾರಿ ಪ್ರಾಥಮಿಕ ಶಿಕ್ಷಕರಿಗಾಗಿ ಪ್ರಾರಂಭಗೊಂಡ ತರಬೇತಿ ಕಾರ್ಯಾಗಾರ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ವಿಭಾಗದಿಂದ ಆಯೋಜನೆ. ಹೊರ ರಾಜ್ಯಗಳಿಂದ ನಗರಕ್ಕೆ ಆಗಮಿಸುವ ಪ್ರಯಾಣಿಕರಿಗೆ ಕೋವಿಡ್ ಪರೀಕ್ಷೆ ಮಾಡುವಂತೆ ಮನವಿ. ಎಸಿ ಕಚೇರಿ ಅಧಿಕಾರಿಗಳ ದ್ವಾರ ಮನವಿ ಸಲ್ಲಿಸಿದ ಕರುನಾಡ ಕಲಿಗಳ ಕ್ರಿಯಾಶೀಲ ಸಮಿತಿ. ಎಣಿಕೆಗೊಂಡ ಊರಮ್ಮದೇವಿ ಹುಂಡಿಯ ಕಾಣಿಕೆ 2,13,000 ರೂಪಾಯಿ ಸಂಗ್ರಹ. ಕಾಣಿಕೆಯನ್ನ ಹುಂಡಿಯಲ್ಲೇ ಹಾಕುವಂತೆ ಭಕ್ತರಲ್ಲಿ ಕರೆ ನೀಡಿದ ದೇಗುಲದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಬಂಡೇ ಶ್ರೀನಿವಾಸ್. ಕೊಟ್ಟೂರಸ್ವಾಮಿ ಮಠದಲ್ಲಿ ಮುಂದುವರೆದ ವಿಶ್ವಧರ್ಮ ಪ್ರವಚನ. ಪ್ರವಚನ ನಡೆಸಿಕೊಡುತ್ತಿರುವ ಡಾಕ್ಟರ್ ಈಶ್ವರ ಮಂಟೂರ್. ನಗರದಲ್ಲಿ ಪ್ರದರ್ಶನಗೊಂಡ ನಾ ಸತ್ತಿಲ್ಲ ನಾಟಕ. ನಾಟಕ ನಡೆಸಿಕೊಟ್ಟ ಟಿಬಿ ಡ್ಯಾಂ ಕನ್ನಡ ಕಲಾ ಸಂಘ. ಸತ್ಯಕ್ಕೆ ಸಾವಿಲ್ಲವೆಂದು ತೋರಿಸಿಕೊಟ್ಟ ನಾ ಸತ್ತಿಲ್ಲ ನಾಟಕ ಪ್ರದರ್ಶನ. ಈಗ ವಾರ್ತೆಗಳ ವಿವರ. ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಸುಧಾರಣೆ ಹಾಗೂ ಮಕ್ಕಳ ಹಾಜರಾತಿ ಹೆಚ್ಚಿಸುವ ವಿಷಯ ಸೇರಿದಂತೆ ಗುಣಮಟ್ಟದ ಶಿಕ್ಷಣ ಒದಗಿಸುವ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವ 6 ಜಿಲ್ಲೆಗಳಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 12 ದಿನಗಳ ಕಾಲ ತರಬೇತಿ ಕಾರ್ಯಾಗಾರವನ್ನು ಪ್ರಾರಂಭಿಸಲಾಗಿದೆ. ಬೆಂಗಳೂರಿನ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಟ್ರಸ್ಟ್ನಿಂದ ಕಾರ್ಯಾಗಾರ ನಡೆಸಿಕೊಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ನಗರದ ಪಿಬಿಎಸ್ ಅಂಡ್ ಸನ್ಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೈಗೊಂಡ ಕಾರ್ಯಕ್ರಮವನ್ನ ಹೂಡಾ ಅಧ್ಯಕ್ಷರು ಸೇರಿದಂತೆ ಮುಖ್ಯ ಅತಿಥಿಗಳಿಂದ ದೀಪ ಬೆಳಗಿಸುವ ಮೂಲಕ 12 ದಿನಗಳ ಕಾಲ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನಡೆಯಲಿರುವ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ನಂತರ ಹೂಡಾ ಅಧ್ಯಕ್ಷ ಅಶೋಕ್ ಜೀರೆರವರು ಮಾತನಾಡಿ, ಈ ಹಿಂದೆ ಬ್ರಿಟಿಷರು ಮಾಡಿದ್ದ ಪದ್ಧತಿಯಲ್ಲೇ ಮಕ್ಕಳಿಗೆ ಶಿಕ್ಷಣ ನೀಡಿಕೊಂಡು ಬರಲಾಗುತ್ತಿದೆ. ತಾಂತ್ರಿಕತೆ ಹಾಗೂ ಜನರೇಷನ್ ಬದಲಾದಂತೆ ಅದರ ಜೊತೆ ಜೊತೆಗೆ ಬೋಧಿಸುವ ವಿಧಾನವೂ ಬದಲಾಗಬೇಕಿದೆ. ಹಾಗಾಗಿ ಇಂತಹ ಕಾರ್ಯಾಗಾರ ಶಿಕ್ಷಕರಿಗೆ ಸಹಕಾರ ಆಗಲಿದೆ ಎಂದರು. ಕೇಂದ್ರ ಸರ್ಕಾರದಿಂದ ಆ ದೃಷ್ಟಿಯಿಂದ ಯಾವ ತರ ನಾವು ನಮ್ಮ ಒಂದು ಹೊಸ ಶಿಕ್ಷಣವನ್ನು ಮಾಡಬೇಕು, ಹೊಸ ಶಿಕ್ಷಣ ಏರ್ಪಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಒಂದು 12 ದಿವಸ ಈ ಕಾರ್ಯಾಗಾರ ಮಾಡ್ತಿದ್ದೇವೆ. ಹಿಂದೆ ಯಾವಾಗೂ ಬ್ರಿಟಿಷರು ಮಾಡಿದಂತಹ ಮೆಘಾಲಯ ಮಾಡಿದಂತಹ ಒಂದು ನಾವು ಎಜುಕೇಶನ್ ಸಿಸ್ಟಮ್ ಅನ್ನು ಅಳವಡಿಸಿಕೊಂಡು ಬಂದಿದ್ವಿ. ನಿಜವಾಗ್ಲೂ ಈ 75 ವರ್ಷ ನಾವು ಯಾವ ತರ ಅದನ್ನೇ ಓದಿದ್ರು ಅನ್ನೋದು ನಿಜವಾಗ್ಲೂ ಒಂದು ಯಕ್ಷ ಪ್ರಶ್ನೆ. ಯಾಕಂದ್ರೆ ಅದು ಅಷ್ಟು ಎಫೆಕ್ಟಿವ್ ಆಗಿರಂಗಿಲ್ಲ. ಬರ್ತಾ ಬರ್ತಾ ಜನರೇಷನ್ ಡೆವಲಪ್ ಆದಂಗೆ ಮತ್ತು ಆ ಒಂದು ಮಕ್ಕಳಿಗೆ ಯಾವ ತರ ನಾವು ವಿದ್ಯಾಭ್ಯಾಸ ಕೊಡಬೇಕು ಮತ್ತು ಯಾವ ತರ ಒಂದು ಕೆಲಸಕ್ಕೆ ಅವರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಅವರಿಗೆ ಟ್ರೈನ್ ಮಾಡಬೇಕು ಆ ದೃಷ್ಟಿಯಿಂದ ಇವತ್ತು ಮೋದಿ ಸರ್ಕಾರದ ಒಂದು ಹೊಸ ನೀತಿಯನ್ನು ಮಾಡಿದರೆ ಅದು ಮುಂದಿನ 2022-23 ಇಂದ ಸ್ಟಾರ್ಟ್ ಆಗ್ತದೆ. ಆ ದೃಷ್ಟಿಯಿಂದ ಇಲ್ಲಿ ಎಲ್ಲ ಸಂಪನ್ನ ವ್ಯಕ್ತಿಗಳು ಬಂದಿದ್ದಾರೆ. ನಮಗೆ ಏನ್ ಮಾತಾಡಬೇಕು, ಏನ್ ಯಾವ ತರ ನಾವು ಟೀಚ್ ಮಾಡಬೇಕು, ಯಾವ ತರ ನಾವು ಮಕ್ಕಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ತಮ್ಗೆಲ್ಲರಿಗೂ ಹೇಳ್ಕೊಡ್ತಾರೆ. ನಿಜವಾಗ್ಲೂ ಶ್ಲಾಘನೀಯ. ನಾವೆಲ್ಲರೂ ಇದ್ರ ಸದುಪಯೋಗ ಪಡ್ಕೋಬೇಕಂತೇಳಿ ನಾನು ಹೇಳ. ನಂತರ ಹೊಸಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುನಂದಾರವರು ಮಾತನಾಡಿ, ಸರ್ಕಾರಕ್ಕೆ ಸಂಬಂಧಿಸಿದ ಸುಮಾರು 32 ಇಲಾಖೆಗಳಲ್ಲಿ ಶಿಕ್ಷಣ ಇಲಾಖೆ ಬಹು ಮಹತ್ವವಾಗಿರುವ ಇಲಾಖೆ. ಸಮಾಜಕ್ಕೆ ಉತ್ತಮ ಪ್ರಜೆಯನ್ನ ಸಮರ್ಪಿಸುವ ಶಕ್ತಿ ಈ ಶಿಕ್ಷಣ ಇಲಾಖೆಗೆ ಇದೆ. ವಿದ್ಯಾರ್ಥಿಗಳಿಗೆ ಭದ್ರ ಬುನಾದಿ ಹಾಕಿದಾಗ ಮಾತ್ರ ಉತ್ತಮ ಪ್ರಜೆಯನ್ನಾಗಿ ತರಲು ಸಾಧ್ಯ. ಹಾಗಾಗಿ 1ರಿಂದ 5ನೇ ತರಗತಿವರೆಗೆ ಬೋಧಿಸುವ ಶಿಕ್ಷಕರಿಗೆ 12 ದಿನಗಳ ಕಾಲ ತರಬೇತಿ ಕಾರ್ಯಾಗಾರ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಸಾಕಷ್ಟು ಡಿಪಾರ್ಟ್ಮೆಂಟ್ಸ್ ಇದೆ, ನಿಯರ್ಲಿ ಸುಮಾರು 31-32 ಡಿಪಾರ್ಟ್ಮೆಂಟ್ಸ್ ಇದೆ. ಅದರಲ್ಲಿ ಶಿಕ್ಷಣ ವ್ಯವಸ್ಥೆ ಅನ್ನೋದು ಬಹಳ ಅತಿ ದೊಡ್ಡದಾದಂತಹ ಒಂದು ಡಿಪಾರ್ಟ್ಮೆಂಟ್ ನಮ್ದು. ಅದು ಪ್ರತ್ಯೇಕವಾಗಿ 1ರಿಂದ 5ನೇ ತರಗತಿ ಶಿಕ್ಷಕರಿಗೆ, ತರಗತಿ ಶಿಕ್ಷಕರಿಗೆ ಅಥವಾ ಶಿಕ್ಷಕರಿಗೆ ಶಿಕ್ಷಕ ವೃಂದದವರಿಗೆ ಯಾಕೆ ತರಬೇತಿ ನೀಡುವಂಥದ್ದು ಅಂತ ಹೇಳ್ಬಿಟ್ಟು ಈಗ ತಾನೇ ಮಾಡ್ತಾ ಇರ್ತಾ ಇದ್ರು. ಯಾಕಂತಂದ್ರೆ 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳು ಅದು ಬೇಸಿಕ್ ಅಂತ ನಾವು ಹೇಳ್ತೇವೆ. ಆ ಬೇಸಿಕ್ ಭದ್ರ ಬುನಾದಿ ಇದ್ರೆ ಮಾತ್ರ ಏನಾದರೂ ವಿದ್ಯಾರ್ಥಿ ಮುಂದೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ. ಈಗಾಗಲೇ ನಮಗೆ ಕರೆಗಳು ಬರ್ತಾ ಇದ್ವು, ಮೇಡಮ್ ತುಂಬಾ ಲಾಂಗ್ ಆಯಿತು, 12 ದಿನಗಳ ತರಬೇತಿ ಈ ಸಮ್ಮರ್ನಲ್ಲಿ ಹೇಗಿರೋದು ನಾವು ಹೇಗೆ ಅಂತ ಹೇಳ್ಬಿಟ್ಟು. ಇದು ನಮ್ಮ DSERT ಅವರ ಕಡೆಯಿಂದ ಕಲಬುರಗಿ ವಿಭಾಗದಿಂದ ಬಂದಿರತಕ್ಕಂಥ ಒಂದು ಡಿಪಾರ್ಟ್ಮೆಂಟಲ್ ತರಬೇತಿ ಆಗಿರೋದ್ರಿಂದ ಇದರಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ. ಆನಂತರ ಒಂದು ಇದು ಉತ್ತಮ ಅವಕಾಶ ನಮಗೆ ತರಬೇತಿ
ಕೊಡ್ತಾ ನಿಜಕ್ಕೂ ನಮ್ಮ ಅದೃಷ್ಟ ಅಂತ ತಿಳ್ಕೋಬೇಕು. ಈ ಕೋವಿಡ್ ಸಮಯದಲ್ಲಿ ಇಷ್ಟು ಸುಮಾರು ವಿವರ್ ಅವೇ ಫ್ರಮ್ ದ ಸ್ಕೂಲ್ಸ್ ನಿಯರ್ಲಿ ಫಾರ್ ಅಬೌಟ್ 8 to 9 months ವಿ ಆರ್ ಪಾರ್ಟೆಡ್ ಫ್ರಮ್ ದ ಚಿಲ್ಡ್ರೆನ್. ಮಕ್ಕಳಿಂದ ದೂರ ಇದೀವಿ, ಶಾಲೆಯಿಂದ ದೂರ ಇದೀವಿ. ಒಂದರಿಂದ ಆರರಿಂದ ತರಗತಿಗಳು ಪ್ರಾರಂಭವಾದರೂ ಸಹ ಪ್ರೈಮರಿ ಸ್ಕೂಲ್ ಅಲ್ಲಿ ಅಂದ್ರೆ ಲೋಯರ್ ಪ್ರೈಮರಿ ಸ್ಕೂಲ್ಗಳಾಗೆ ಇನ್ನು ವಿದ್ಯಾರ್ಥಿಗಳು ಬರ್ತಾ ಇಲ್ಲ. ಮತ್ತೆ ನಾವೇನ್ ಮಾಡ್ಬೇಕಾಗಿದೆ? ಈಗಾಗಲೇ ಸುಮಾರು ನಲಿ ಕಲಿ ತರಬೇತಿಗಳಾದವು, ಎಷ್ಟೆಲ್ಲ ತರಬೇತಿಗಳಾದವು, ಆದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕುರಿತಂತೆ, ಎನ್ಇಪಿ ಕುರಿತಂತೆ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ತರಬೇತಿ ಆಗಿರ್ಲಿಲ್ಲ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಅಣಿಗೊಳಿಸೋದಕ್ಕೆ ಈ ಒಂದು ತರಬೇತಿಯನ್ನ ಹಮ್ಮಿಕೊಳ್ಳಲಾಗಿದೆ. ಸೊ ಶಿಕ್ಷಕರು ಶಿಕ್ಷಣ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಮಾಡುವಂಥದ್ದು, ಅದು ರೈಟ್ ಫ್ರಮ್ ದ ಸ್ಮಾಲ್ ಬೇಬಿ ಯಾವಾಗ ಹೂಂಬ್ ಮದರ್ಸ್ ಹೂಂಬ್ ನಲ್ಲಿ ಇರುತ್ತೆ ಅವಾಗ್ಲಿಂದಲೇ ಶಿಕ್ಷಣ ಪ್ರಾರಂಭ ಆಗುತ್ತೆ ಅದಕ್ಕೆ. ಸೊ ಅಲ್ಲಿಂದ ಹಿಡಿದು ಟಿಲ್ ಹಿಸ್ ಡೆತ್ ಅಲ್ಲಿವರೆಗೆ ಶಿಕ್ಷಣದಲ್ಲೇ ಸಾಕ್ತಾರೆ. ಪ್ರತಿಯೊಂದು ಅಂಶ ಪ್ರತಿಯೊಬ್ಬರಿಂದ ಕಲಿಬೇಕಾಗುತ್ತೆ. ಆದ್ರೆ ಕೆಲವೊಂದು ಉತ್ತಮ ಅಂಶಗಳನ್ನ ನಾವು ತಗೊಂಡು ಅದನ್ನ ಶಿಕ್ಷಣಕ್ಕೆ ನಾವು ಅಣಿಗೊಳಿಸ್ಬೇಕಾಗುತ್ತೆ. ನಾವು ಮಾಡುವಂತಹ ಅನುಭವಗಳು, ನಾವು ಪಡ್ಕೊಂಡಿರ್ತಕ್ಕಂತಹ ಅನುಭವಗಳು, ಆನಂತರ ನಾವು ಸಮಾಜದಲ್ಲಿ ಬೆಳೆದ್ ಬಂದಂತಹ ರೀತಿ, ಕೇವಲ ಓದು ಬರಹ ಮಾತ್ರ ಇದ್ರೆ ಮಾತ್ರ ಶಿಕ್ಷಣ ಅಲ್ಲ. ತಾವೆಲ್ಲ ಕೇಳೇ ಇದ್ರಿ ಅರಿವೇ ಗುರು ಅಂತ ಹೇಳ್ಬಿಟ್ಟು, ಅಂದ್ರೆ ನಮ್ಮನ್ನ ನಾವು ತಿಳ್ಕೊಂಡ್ರೆ ಅದೇ ಉತ್ತಮವಾದಂತಹ ಒಂದು ವಿದ್ಯಾಭ್ಯಾಸ. ಸೊ ಹಾಗಾಗಿ ಹಾಗಾದ್ರೆ ನನ್ನನ್ನು ನಾನು ತಿಳ್ಕೊಂಡಿಲ್ವೇ ಅಂತ ಹೇಳಿದಾಗ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗಿ, ಅಂದ್ರೆ ಎಷ್ಟು ಮಟ್ಟಿಗೆ ನಮ್ಮನ್ನ ನಾವು ಅರ್ಥಕೊಂಡಿದ್ವಿ. ಆ ಒಂದು ಮುಖಾಂತರ ನಮ್ಮನ್ನ ಅರ್ಥಕೊಂಡಾದ ಮೇಲೆ ಮಾರ್ಗದರ್ಶಕರಾಗಿ ಯಾವ ನಿಟ್ಟಿನಲ್ಲಿ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾ ಬೋಧನವೇ ಮಾಡೋದಕ್ಕೆ ನಾವು ಹೊಂಟಿದೀವಿ ಅಂತ ಹೇಳ್ಬಿಟ್ಟು ನಾವು ಒಂಚೂರು ಒಂದು ಸಣ್ಣ ಪ್ರಮಾಣದ ಒಂದು ಥಿಂಕಿಂಗ್ ಏನಿದೆ, ಥಿಂಕಿಂಗ್ ಆಸ್ಪೆಕ್ಟ್ ಏನಿದೆ, ಅದನ್ನ ಸ್ವಲ್ಪ ಒಂಚೂರು ಯೋಚನೆ ಮಾಡಿದಾಗ ನಮಗೆ ಅರ್ಥ ಆಗುತ್ತೆ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್, ವಾಟ್ ಟು ಡೂ ಅಂಡ್ ವಾಟ್ ನಾಟ್ ಟು ಡೂ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಎಲ್ಲ ಶಿಕ್ಷಕರು ಉತ್ತಮವಾಗಿರ್ತಕ್ಕಂತಹ ಇಲ್ಲಿ ವ್ಯವಸ್ಥೆ ಇದೆ, ಅದರ ಜೊತೆಗೆ ವರ್ಕಿಂಗ್ ಲಂಚ್ ಕೂಡ ಅವರು ಸಂಸ್ಥೆಯವರೇ ನಮಗೆ ನೀಡುತ್ತಿದ್ದಾರೆ. ಇದೊಂದು ಉತ್ತಮ ಅವಕಾಶ ಅಂತ ಹೇಳ್ತಾ ಕೋವಿಡ್ನ ಎರಡನೇ ಅಲೆ ರಾಜ್ಯದಲ್ಲಿ ಮತ್ತೆ ಅಪ್ಪಳಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಹೊಂದಿಕೊಂಡಿರುವ ಹೊರ ರಾಜ್ಯಗಳಿಂದ ಹೊಸಪೇಟೆ ನಗರಕ್ಕೆ ಆಗಮಿಸುವ ಪ್ರಯಾಣಿಕರಿಗೆ ಕಡ್ಡಾಯವಾಗಿ ಕೋವಿಡ್ ಪರೀಕ್ಷೆ ಮಾಡಬೇಕೆಂದು ಕರುನಾಡ ಕಲಿಗಳ ಕ್ರಿಯಾಶೀಲ ಸಮಿತಿಯು ಹೊಸಪೇಟೆ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 30ರಂದು ಸಂಡೂರು ರಸ್ತೆಯಲ್ಲಿ ಬರುವ ಎಸಿ ಕಚೇರಿಗೆ ಆಗಮಿಸಿದ ಕರುನಾಡ ಕಲಿಗಳ ಕ್ರಿಯಾಶೀಲ ಸಮಿತಿಯು ಎಸಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಹೊರ ರಾಜ್ಯಗಳಿಂದ ನಗರಕ್ಕೆ ಆಗಮಿಸುವ ಪ್ರಯಾಣಿಕರಿಗೆ ಕಡ್ಡಾಯವಾಗಿ ಕೋವಿಡ್ ಪರೀಕ್ಷೆ ಮಾಡಬೇಕು. ಪಾಸಿಟಿವ್ ಬಂದಲ್ಲಿ ಅವರಿಗೆ ಚಿಕಿತ್ಸೆ ನೀಡಬೇಕು. ಸಂಪರ್ಕಕ್ಕೆ ಬಂದವರನ್ನ ಹೋಮ್ ಕ್ವಾರಂಟೈನ್ನಲ್ಲಿರಿಸಿ ನಿಗಾ ವಹಿಸುವ ಮೂಲಕ ಹೊಸಪೇಟೆ ನಗರದಲ್ಲಿ ಕೋವಿಡ್ನ ಎರಡನೇ ಅಲೆ ಹರಡದಂತೆ ಎಚ್ಚರ ವಹಿಸಬೇಕೆಂದು ಮನವಿ ಮೂಲಕ ಆಗ್ರಹಿಸಿದ್ದಾರೆ. ಈ ಪಕ್ಕದ ನೆರೆಹೊರೆ ರಾಜ್ಯದಿಂದ ಬರುವಂತ ಏನು ಪ್ರವಾಸಿಗರಾಗಿರಲಿ ಯಾತ್ರಾರ್ಥಿಗಳಿಗಾಗಿರಲಿ ಅವರಿಗೆ ಕೊರೋನಾ ನೆಗೆಟಿವ್ ರಿಪೋರ್ಟ್ ಇದ್ರೆ ಮಾತ್ರ ಆ ಬಸ್ಗಳನ್ನಾಗಲಿ ಆ ಟ್ರೈನ್ಗಳಲ್ಲಿ ಪ್ರಯಾಣಿಕರಿಗೆ ಅನುಮತಿ ಕೊಡಬೇಕು. ತಪ್ಪಿದಲ್ಲಿ ಅವರಿಗೆ ಇಲ್ಲಿ ನಿರ್ಬಂಧಿಸಬೇಕನ್ನುವಂಥ ಮಾತನ್ನು ಕೇಳ್ತಾ, ಮತ್ತು ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ಏನಂತ ಹೇಳಿದ್ರೆ, ಈಗಾಗಲೇ ಕೊರೋನಾ ಬಂದಿದೆ, ಕೊರೋನಾ ಯಾವ ರೀತಿ ತಪ್ಪಿಸ್ಕೋಬೇಕು ಅನ್ನೋವಂಥದ್ದು ಒಂದು ಕಡೆ ಆದರೆ, ನಮ್ಮ ಹೊಸಪೇಟೆಯ ನೂತನ ವಿಜಯನಗರ ಜಿಲ್ಲೆಯಲ್ಲಿ ಜನರು ಮೈಮರೆತಾ ಅಡ್ಡಾಡ್ತಾ ಇದ್ದಾರೆ. ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮುಂಜಾಗ್ರತೆ ಕ್ರಮವಾಗಿ ಆಯಾ ತಾಲೂಕಿನ ಆಯಾ ಜಿಲ್ಲೆಯ ತಹಸೀಲ್ದಾರರು ಮತ್ತು ಡಿಸಿ ಸಾಹೇಬರು 144 ಸೆಕ್ಷನ್ ಹಾಕಿದ್ದಾರೆ. ನಮ್ಮ ಹೊಸಪೇಟೆಯ ವಿಜಯನಗರ ಜಿಲ್ಲೆಗೆ ಸಹ 144 ಸೆಕ್ಷನ್ ಜಾರಿ ಮಾಡಿ ಜನಗಳಿಗೆ ಸಾಮಾಜಿಕ ಅಂತರವನ್ನು ಕಾಪಾಡೋದಕ್ಕೆ ಅರಿವು ಮೂಡಿಸ್ಬೇಕು. ಯಾಕಂತ ಹೇಳಿದ್ರೆ ಸಾಕಷ್ಟು ಬಾರಿ ತಾವು ಏನೇ ಪ್ರಯತ್ನ ಮಾಡಿದ್ರೂ ಸಹ ಜನಗಳು ಇದನ್ನು ಮೈ ಮರೆತಿದ್ದಾರೆ. ಕರೋನಾ ಎರಡನೇ ಬಂದಿದ್ರು ಸಹ ಜನಗಳು ಗುಂಪು ಗುಂಪಾಗಿ ಸೇರ್ತಾ ಇದ್ದಾರೆ. ಸಾಮಾಜಿಕ ಅಂತರ ಇಲ್ಲ, ಮಾಸ್ಕ್ ಇಲ್ಲ, ಯಾವುದಿಲ್ಲ. ತಾವು 144 ಸೆಕ್ಷನ್ ಜಾರಿ ಮಾಡಿ ಆ ಯಾರು ಗುಂಪಾಗಿ 4 ಜನಕ್ಕಿಂತ ಗುಂಪು ಸೇರಿದಂಗೆ ಮಾಡಿದ್ರೆ ಅದನ್ನು ಸಹ ಕರೋನಾ ತಡೆಯುವಂಥ ಒಂದು ನಿಟ್ಟಿನಲ್ಲಿ ಆಗಬೇಕು. ಆಮೇಲೆ ಯಾರಿಗೆಲ್ಲ ಮಾಸ್ಕ್ಗಳಿಲ್ಲೋ, ಯಾರಿಗಾಗಿ ಅವರು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಲ್ಲೋ ಅವರಿಗೆ ದಂಡದ ರೂಪದಲ್ಲಿ ತಾವು ದಂಡ ಹಾಕ್ಬೇಕಂತಂದು ಹೇಳ್ತಾ, ಈ ಒಂದು ಕರೋನಾ ವೈರಸ್ ಈಗಾಗಲೇ ಭಾಳಷ್ಟು ಹಬ್ಬಿರೋದ್ರಿಂದ ಸಾರ್ವಜನಿಕರಿಗೆ ಭಾಳಷ್ಟು ನಾವು ಮಾಹಿತಿ ಕೊಟ್ಟರು ಕೂಡ ಸಾರ್ವಜನಿಕರಿಗೆ ಕೂಡ ಯಾವುದೇ ರೀತಿ ಅದನ್ನು ಲೆಕ್ಕಿಸದೆ ಮಾಸ್ಕ್ ಇಲ್ಲದೆ ಏಕಾಏಕಿ ತಮಗೆ ಇಚ್ಛಾನುಸಾರ ತಿರುಗಾಡ್ತಿದ್ದಾರೆ.
कूड़े नम अध्यक्ष 144 सेक्षन नम जिले व्याप्त अलवु अदे रीति नम हंपी विश्वविख्यात प्रवासी तणी अदे रीति नम हनुमान किष्किंद अली कूड़ा हेच्ची उत्तर भारत प्रवासीगर नम कड़े हेच्ची बरतार महाराष्ट्र आंध्र तमिलनाडु तेलंगाण केरल कोविड पेशेंट बरता अल्ली आगता है नम विजयनगर जिले के तमल मनवीन याद रीति आतंक इन नमेंगे तंदे को ताऊ मुंजात कोविड दूर मे ना अवेरने मूडो आत्मीयरे इवती दिन यह कोरोना एरने अले आरंभ आवत नम करुनाड कली क्रियाशील समिति वत्य एसी साहेबरी ना मन तुम्हें यह नम विजयनगर जिले प्रवासी तान मुख्य स्थानवाद हलवु जन इंद बेरे बेरे राज्य बरतर केरल तमिलनाडु आंध्र आगे पक् राज्य बर बस मत कार ट्रेन बर कोरोना तपासण परीक्षा मे बर कडाय याकंद्रे हिंदे आगे नम बारी जिले बंगलूर आदमे बलारे अति हेच्चु कोरोना अभ्यर्थ अंत नमी हणेपटी कटे हणेपटी ना कटी अब मुंे आगबार्द्रे कूड़े अधिकारी नावेल एचर मास्क कडाय हाकु कडाय परीक्षा मे बंद आगते या मुद्दे दिन अल जास्ती आदमे ना कंट्रोल मैं आगे मद्देकंती मोगल एलू मुखातर मनवन मोड़ी ग्राम देवते ऊरम देगुलद हुंडी काणिकेयन्नु प्रति वर्षक्कोम्मे एणिके माडलागुत्तदे हीगे दिनांक 29ರಂದು एणिके कार्य नडेसलागि 213,000 रूपायि काणिके संग्रहवागिदे एंदु ऊरम देवस्थानद जीर्णोद्धार समितिय अध्यक्ष बंडि श्रीनिवासरवरु तिळिसिदरु ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಸಹಾಯಕ ಆಯುಕ್ತ ಪ್ರಕಾಶ್ ಹಾಗೂ ಕಂದಾಯ ಇಲಾಖೆಯ ಮಲ್ಲಿಕಾರ್ಜುನ ಗೌಡರವರ ನೇತೃತ್ವದಲ್ಲಿ ಊರಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಸೇರಿದಂತೆ ವಿವಿಧ ಸಮುದಾಯಗಳ ಮುಖಂಡರ ಸಮ್ಮುಖದಲ್ಲಿ ಗ್ರಾಮ ದೇವತೆ ಊರಮ್ಮ ದೇಗುಲದಲ್ಲಿ ಅಳವಡಿಸಿದ್ದ ಹುಂಡಿಗಳನ್ನು ತೆರೆದು ಕಾಣಿಕೆಯ ಎಣಿಕೆ ಕಾರ್ಯ ಮಾಡಲಾಯಿತು ಈ ವೇಳೆ ನಗರದ ವಿವಿಧ ಏರಿಯಾದ ಸರ್ಕಾರಿ ಶಾಲಾ ಮಕ್ಕಳು ಕೂಡ ಎಣಿಕೆ ಕಾಯಕದಲ್ಲಿ ಪಾಲ್ಗೊಂಡು ಕಾಣಿಕೆಯನ್ನು ಎಣಿಕೆ ಮಾಡಿದರು ಇನ್ನು ಹುಂಡಿಯಲ್ಲಿ ಸಂಗ್ರಹವಾದ ಕಾಣಿಕೆಯನ್ನು ದೇವಾಲಯದ ಅಭಿವೃದ್ಧಿ ಮತ್ತು ನಿರ್ವಹಣೆಗೆ ಬಳಸಲಾಗುತ್ತದೆ 2021ನೇ ಸಾಲಿನಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಸಲಾಗಿ 213,000 ರೂಪಾಯಿ ಸಂಗ್ರಹವಾಗಿದೆ ಭಕ್ತರು ದೇಗುಲಕ್ಕೆ ಕಾಣಿಕೆ ಸಲ್ಲಿಸಬೇಕೆಂದಲ್ಲಿ ಹುಂಡಿಯಲ್ಲಿ ಕಾಣಿಕೆ ಹಾಕಬೇಕೆಂದು ಊರಮ್ಮ ದೇಗುಲದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಬಂಡೆ ಶ್ರೀನಿವಾಸರವರು ದೂರವಾಹಿನಿ ಮೂಲಕ ವಿಜಯನಗರ ವಾಹಿನಿಗೆ ತಿಳಿಸಿದ್ದಾರೆ ಸರ್ವಧರ್ಮೀಯರಲ್ಲಿ ಭಾವೈಕ್ಯತೆ ಸೇರಿದಂತೆ ಸದ್ಭಾವನೆಯ ಮನೋಭಾವನೆ ಮೂಡಿಸುವ ನಿಟ್ಟಿನಲ್ಲಿ ಕೊಟ್ಟೂರು ಸ್ವಾಮಿ ಮಠದ ಡಾಕ್ಟರ್ ಸಂಗನ ಬಸವ ಮಹಾಸ್ವಾಮಿಗಳಿಂದ ಪ್ರತಿ ವರ್ಷ ವಿಶ್ವಧರ್ಮ ಪ್ರವಚನ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗುತ್ತದೆ ಜೊತೆಗೆ ಪ್ರವಚನದ ಕೊನೆಯ ದಿನದಂದು ಸರ್ವಧರ್ಮ ಸಮನ್ವಯ ರಥೋತ್ಸವವನ್ನು ನಡೆಸಿಕೊಂಡು ಬರಲಾಗುತ್ತದೆ ಹೀಗೆ ಮಾರ್ಚ್ 20ರಿಂದ ಕೊಟ್ಟೂರು ಸ್ವಾಮಿ ಮಠದ ಹಾನಗಲ್ ಕುಮಾರೇಶ್ವರ ಮಂಟಪದಲ್ಲಿ ವಿಶ್ವಧರ್ಮ ಪ್ರವಚನ ಪ್ರಾರಂಭಿಸಲಾಗಿದ್ದು ಹೊನ್ನೂರು ಮಧುರಕಂಡಿಯ ಬಸವಜ್ಞಾನ ಗುರುಕುಲದ ಡಾಕ್ಟರ್ ಈಶ್ವರ ಮಂಟೂರರವರಿಂದ ನಿತ್ಯವೂ ಸಂಜೆ 7ರಿಂದ ರಾತ್ರಿ 8:30ರವರೆಗೆ ವಿಶ್ವಧರ್ಮ ಪ್ರವಚನ ನಡೆಸಿಕೊಂಡು ಬರಲಾಗುತ್ತದೆ ಇನ್ನು ಏಪ್ರಿಲ್ 3ರಂದು ಸಂಜೆ ವೇಳೆ ಡಾಕ್ಟರ್ ಸಂಗನ ಬಸವ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಸರ್ವಧರ್ಮ ಸಮನ್ವಯ ರಥೋತ್ಸವ ನಡೆಯಲಿದೆ ಡಾಕ್ಟರ್ ಈಶ್ವರ ಮಂಟೂರವರಿಂದ ನಿತ್ಯವೂ ನಡೆಸಿಕೊಡುತ್ತಿರುವ ವಿಶ್ವಧರ್ಮ ಪ್ರವಚನ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರು ಪಾಲ್ಗೊಂಡು ಪ್ರವಚನ ಆಲಿಸುವ ಮೂಲಕ ಭಾವೈಕ್ಯತೆಯ ಮನೋಭಾವನೆ ಬೆಳೆಸಿಕೊಳ್ಳುತ್ತಿದ್ದಾರೆ ಎಲ್ಲ ದೇಶದ ಎಲ್ಲ ಅನುಭಾವಿಗಳು ಇನ್ನೊಂದ್ಸಲ ಕೇಳಿ ಎಲ್ಲ ಕಾಲದ ಎಲ್ಲ ದೇಶದ ಎಲ್ಲ ಅನುಭಾವಿಗಳು ಒಂದೇ ದೇಟಿನ ಕಾಯಿಗಳು
ಅವರು ಒಂದೇ ಸ್ವರ ಮೇಳಗೈವರು. ಈ ವಿಶ್ವದಲ್ಲಿ ಇರುವ ಬೇರೆ ಬೇರೆ ದೇಶದಲ್ಲಿ ಜನ್ಮ ತಾಳಿರುವ ಅನೇಕ ತತ್ವಜ್ಞಾನಿಗಳಾಗಿರಬಹುದು, ಈ ಭಾರತದ ಮಣ್ಣ ಕಣ ಕಣದಲ್ಲಿ ಕಂಡು ಭೌತಿಕ ಶರೀರ ಕಣ್ಮನೆಯಾದರೂ ಕೂಡ ಅವರ ಜ್ಞಾನದ ಆ ಹೊಳಪು ಹಾಗೇ 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 ಸದಾಕಾಲ ಬೆಳಗ್ತಾ ಇದೆ. ಅವರ ಚಿಂತನೆಗಳನ್ನು ನಮ್ಮ ಬದುಕಿಗೆ ಸಾಮೀಪ್ಯ ಮಾಡಿಕೊಳ್ಳುವ ಒಂದು ಯೋಗ ಇದು ವಿಶ್ವಧರ್ಮ ಪ್ರವಚನ. ಈ ವಿಶ್ವ ವಿಶ್ವಾತ್ಮನ ಕುರುಹು, ವಿಶ್ವಾತ್ಮನ ಲೀಲಾ ವಿನೋದಕ್ಕಾಗಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈ ವಿಶ್ವದಲ್ಲಿ ಏನೆಲ್ಲ ಇದೆ ಎಲ್ಲರೂ ಓದಿವಿ, ಆದರೆ ನಮಗಿಂತ ಮುಂಚೆ ಬಂದವರು, ನಮ್ಮೊಡನೆ ಇದ್ದವರು, ನಂತರ ಹೋದವರು ಸರಿದು ಹೋಗುತ್ತಾರೆ. ವಿಶ್ವ ಹಾಗೇ ಇರುತ್ತದೆ. ಧರ್ಮ ಯಾವುದು? ಧರ್ಮ ಯಾವುದು? ಧರ್ಮ ಧರ್ಮ ಇವತ್ತು ಗುಬ್ಬಚ್ಚಿ ದಿನ, ಗುಬ್ಬಚ್ಚಿ ಗುಬ್ಬಿ ಗುಬ್ಬಿ ದಿನ ಇವತ್ತು. ಏನ್ರಿ ಅಂಬೇಡ್ಕರರ ಅಸ್ಪೃಶ್ಯತಾ ನಿವಾರಣೆಯ ದಿನ ಇವತ್ತು. ಇವ ನಮ್ಮವ ಇವ ನಮ್ಮವ ಎಂದು ಹೃದಯ ತುಂಬಿ ಹಾಡಿ ಹೊಗಳುವ ದಿನ ಇವತ್ತು. ಮೊಬೈಲ್ ಅದರೊಳಗಿನ ತರಂಗಗಳ ತಾರಕಕ್ಕೆ ಸಿಲುಕಿ ಗುಬ್ಬಿಗಳ ಸಂತಾನವಿಲ್ಲ ಇವತ್ತು. ಇಂಥ ಉರಿ ಬಿಸಿಲಿನಲ್ಲಿ ನೀವು ನೀರನ್ನು ಕುಡಿಯುವಾಗ ನಿಮಗೆ ನೆನಪಾಗಬೇಕು, ನಮ್ಮ ಮನೆಯ ಗಿಡದ ಮೇಲೆ ಕುಳಿತ ಆ ಗುಬ್ಬಚ್ಚಿಗೊಂದಿಷ್ಟು ಮಣ್ಣಿನ ಪರಾಣದಲ್ಲಿ ಒಂದು ಗುಟುಕು ನೀರು ಇಡಬೇಕು ಎನ್ನುವುದು ಧರ್ಮ. ಅದು ಧರ್ಮ. ಬಿದ್ದವರ ನೆತ್ತಲಿಕೆ ಎತ್ತರದ ಮನುಜನಿ ನೋವಿನಿಳೆಯಲ್ಲಿ. ಯಾರು ಬಿದ್ದಾರಲ್ಲ, ಕುಡಿದು ಬಿದ್ದವರಲ್ಲ ಹೇಳೋದು, ಯಾರು ಬಿದ್ದಾರಲ್ಲ ಅವರನ್ನು ಎತ್ತೋದು ಧರ್ಮ. ಎದೆಯಲ್ಲಿಲ್ಲದ ಉಸಿರನ್ನ ಕೊಳವೆಯಲ್ಲಿ ತುಂಬುತ್ತ ಒಲೆಯ ಮುಂದೆ ಕುಳಿತು ಮಕ್ಕಳ ಹೆರುವ ಯಂತ್ರವಾಗಿರುವ ಮಹಿಳೆಗೆ ಉನ್ನತ ಸ್ಥಾನವನ್ನು ತಂದುಕೊಟ್ಟು ಮಾತೆಯಾಗಿ ಅಕ್ಕ ಆಗಿ ತಂಗಿಯಾಗಿ ಕಂಡು ಅವಳನ್ನೂ ಕೂಡ ಸಮಾಜ ಮುಖ್ಯವಾಹಿನಿಗೆ ಕರೆದುಕೊಂಡು ಬರುವುದೇನದಲ್ಲ, ಅದು ಧರ್ಮ. ಹಾಲ್ಕೆರೆಯಲ್ಲಿ ಬೆಳ್ಳಿ ರಥವನ್ನು ನಿರ್ಮಾಣ ಮಾಡಿ ಜಗದ್ಗುರುಗಳು ಮಾಡಿರುವ ಹೊಸ ಯೋಜನೆ ಅಂದರೆ ಅದು ಬೆಳ್ಳಿ ರಥ. ಶರಣರ ಕೈಯಾಗ ಕೊಟ್ರ ಅಥವಾ ನಿಮ್ಮ ಕೈಯಾಗ ಕೊಟ್ರ ನೀವು ಯಾಕಡೆರೆ ಹೇಳದ ಬೆಳ್ಳಿ ತೇರಿಗೆ ದಕ್ಕಿ ಮಾಡಿರಂತ ಹೇಳಿ ನಮ್ಮ ಮನೆಯ ಮಹಿಳೆ ಜನುಮ ನೀಡಿದ ತಾಯಿ ಜನನಿ ಜೀವವಾಹಿನಿ ಎದೆಯ ರಕುತವನೆ ಹಾಲ್ ಮಾಡಿ ಕುಡಿಸಿದವಳು ನಮ್ಮವ್ವ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧಮಲ್ಲಿಕಾರ್ಜುನ. ಮಾತೆಯರಿಂದ ಆ ರಥವನ್ನ ಎಳೆದ ಈ ದೇಶದ ಮೊದಲ ರಥ ಎಲ್ಲಾದರೂ ಇದ್ರೆ ಅದು ಹಾಲ್ಕೆರೆ ಅನ್ನದಾನ ಮಠದಲ್ಲಿ. ಅದು ಧರ್ಮ. ಆ ಮಹಿಳೆಗೆ ಸ್ಥಾನ ಕೊಡೋದು ಧರ್ಮ. ಒಣಗುವ ಮರಕ್ಕೆ ಒಂದಿಷ್ಟು ನೀರನ್ನ ಎರೆಯೋದು ಧರ್ಮ. ನಿಮಗೆ ಬೈಯಲು ಮನೆಯ ಹತ್ತಿರ ಬಂದು ನಿಂತರೂ ಕೂಡ ಅವನ ಯೋಗಕ್ಷೇಮ ಕೇಳಿ ಅವನಿಗೆ ನೀರು ಕೊಟ್ಟು ಉಪಚರಿಸಿದ ನಂತರ ಅವನ ಜೊತೆ ನೀವು ಮುಂದಿನ ವ್ಯವಹಾರ ಮಾತನಾಡುವುದು, ವೈರಿ ಎಂದು ದೂರೀಕರಿಸುವುದಲ್ಲ. ಸಿದ್ದಯ್ಯ ಪುರಾಣಿಕರ ಬಂದ 4 ಸಾಲ ಚಲೋ ಬರೀತಾರೆ. ಪ್ರೀತಿಸುವವರನ್ನು ಪ್ರೀತಿಸುವವ ಮಾನವ. ನೀವು ನನ್ನನ್ನು ಪ್ರೀತಿಸ್ತೀರಿ, ನಾನು ನಿನ್ನನ್ನು ಪ್ರೀತಿಸ್ತೀನಿ, ಇದೇನು ದ್ವಾಡದಲ್ಲ. ಪ್ರೀತಿಸುವವರನ್ನು ಪ್ರೀತಿಸುವವ ಮಾನವ, ಪ್ರೀತಿಸದವರನ್ನೂ ಪ್ರೀತಿಸುವವ ಮಹಾಮಾನವ. ವಿಜಯಪುರದ ಡಾಕ್ಟರ್ ಕೃಷ್ಣ ಕೊಲ್ಹಾರ ಕುಲಕರ್ಣಿರವರು ರಚಿಸಿದ ನಾ ಸತ್ತಿಲ್ಲ ಎಂಬ ನಾಟಕಕ್ಕೆ ಶ್ರೀಕೃಷ್ಣ ಕುಲಕರ್ಣಿರವರು ನಿರ್ದೇಶನ ಮಾಡಲಾಗಿ ಟಿಬಿ ಡ್ಯಾಂ ಕನ್ನಡ ಕಲಾ ಸಂಘದಿಂದ ಸ್ಥಳೀಯ ಥಿಯೋಸಾಫಿಕಲ್ ಮಹಿಳಾ ಕಾಲೇಜಿನ ಸಭಾಂಗಣದಲ್ಲಿ ನಾ ಸತ್ತಿಲ್ಲ ಎಂಬ ನಾಟಕವನ್ನು ಪ್ರದರ್ಶಿಸುವ ಮೂಲಕ ಸತ್ಯ ಸದಾ ಜೀವಂತವಾಗಿರುತ್ತದೆ, ಅದೆಂದು ಅಳಿಸುವುದಿಲ್ಲ ಎಂಬ ಸಂದೇಶ ಸಾರಲಾಯಿತು. ಹಂಗಾಗಿ ಇವು ಒರಿಜಿನಲ್ ಅಂದ್ರೆ ಮೂಲ ಪುರಾವೆ ಆಗಿದ್ದಿಲ್ಲ.
ಏಕಿದ್ರೆ ಸಪೋರ್ಟಿಂಗ್ ಎವಿಡೆನ್ಸ್ ಅಂತ ಆಗ್ಬೋದು. ನನ್ನ ಮಾನ್ಯ ಸ್ನೇಹಿತರಾಗಿರ್ತಕ್ಕಂಥ ವಿವೇಕರಾಯರ ಇದಕ್ಕೆ ಸರಿ ಅದ. ಅಂದ್ರೆ ಇವ್ರು ಯಾರು ಅವ್ರಿಗೆ ಇವ್ರು ಕೊಟ್ಟ ಜನನ ಸರ್ಟಿಫಿಕೇಟ್ ಒರಿಜಿನಲ್ ಅಂದ್ರೆ ಮೂಲ ಅಲ್ಲ ಅಂದಂಗ. ಹಂಗಾದ್ರೆ ನಾನು ಕೊಟ್ಟ ಸರ್ಟಿಫಿಕೇಟ್ ಸಪೋರ್ಟಿಂಗ್ ಆಯ್ತಲ್ಲ. ಈಗ ಇನ್ನೊಂದು ಪುರಾವೆಯನ್ನ ಕೊಡ್ತೀನಿ ಸರ್. ಜನವರಿ 30 ದೇಶ ಮತ್ತು ಸತ್ಯವಂತ ರಾಯರು ನಿಧನರಾದರು ಅಂತೇಳಿ ಮರುದಿನದ ಪೇಪರ್ನಾಗ ಸುದ್ದಿ ಫೋಟೋ ಸಹಿತ ಪ್ರಕಟ ಆಗಿದೆ. ಪುರಾವೆಗೆ ಅಂತೇಳಿ ಒಂದು ಪೇಪರ್ ತುಂಡನ್ನು ಹಾಜರುಪಡಿಸ್ತಾ ಇದ್ದೀನಿ. ದಯವಿಟ್ಟು ಎಕ್ಸಿಕ್ಯೂಟಿವ್ ಸರ್ ಇದಕ್ಕೂ ನನ್ನ ಅಬ್ಜೆಕ್ಷನ್ ಅದೇ ಸರ್. ಸುದ್ದಿ ಪತ್ರಿಕೆಗಳು ಪುರಾವೆ ಅಂತ ಆಗೋದಿಲ್ಲ ಅಂತೇಳಿ ವಿವಿಧ ಕೋರ್ಟ್ಗಳಿಂದ ಸಾಕಷ್ಟು ಜಡ್ಜ್ಮೆಂಟ್ಗಳು ಬಂದಾವ ಸರ್. ಆಯ್ತು ಮಿಸ್ಟರ್ ವಿವೇಕ್ ರಾವ್ ಅಂಡ್ ರೆಸ್ಪಾಂಡೆಂಟ್ ಪ್ರೊಟೆಸ್ಟ್ ಅಂತ ನಾನು ಸ್ವೀಕರಿಸ್ತೀನಿ. ಆಯ್ತಾ? ನೀವು ಮುಂದುವರಿಸಿ. ಸತ್ಯವಂತ ರಾಯರ ಡೆತ್ ಡ್ಯೂಟಿ ಅಂದ್ರೆ ಮರಣ ತೆರಿಗೆ ಪಾವತಿ ಆಗಿದ್ರೆ ಒಂದು ಅಟೆಸ್ಟೆಡ್ ಕಾಪಿ ಅಂದ ಮತದಾರ ಯಾದಿಯೊಳಗೂ ಕೂಡ ದೇಶಮುಖ ಸತ್ಯವಂತ ರಾವ್ ಮೈತ ಅಂದ್ರೆ ಸತ್ತಾನ ಅಂತ ದಾಖಲಾಗಿದೆ ಸರ್. ಅಲ್ಲ ಮಿಸ್ಟರ್ ಪಿಂಡೇರಾವ್, ಜನನ ಮರಣ ನಕಲ ಮೂರು ಸಾಕ್ಷಿ ಆಗೋದಿಲ್ಲ. ಇವಕ್ಕೆಲ್ಲ ಏನು ವ್ಯಾಲ್ಯೂ ಇಲ್ಲ. ಮುಂದುವರಿಸಿ. ಸತ್ಯವಂತ ರಾಯರಿಗೆ ಗಂಡು ಮಕ್ಕಳು ಇರಲಿಲ್ಲ. ಆದ್ರಿಂದ ಇವರು ಎಲ್ಲಾ ಆಸ್ತಿಗೂ ಅವ್ರು ತಮ್ಮ ಧನವಂತರಾಯರೇ ಉತ್ತರಾಧಿಕಾರಿ ಅಂತ ಹೇಳಿ ಉತ್ತರಾಧಿಕಾರಿ ಜೀವಿತ ಪತ್ರ ರೆವಿನ್ಯೂ ಅಥಾರಿಟಿಯಿಂದ ಆಗಿದೆ. ವಿವೇಕರಾಯ ತಕರಾರು ಸರಿಯಲ್ಲ, ನಾನು ಒಪ್ತೀನಿ. ಆದ್ರೆ ಸತ್ಯವಂತ ರಾಯರು ಸತ್ತಿದ್ದಾರಂತ ಕೇಳಿ ಮತ್ತೆ ಅವರಿಗೆ ವಿಧವಾ ಸಂಸ್ಕಾರ ಮಾಡಿದ ಮೇಲೆ ಅವರ ಹೆಂಡತಿ ಶಾಂತಾಬಾಯಿ ಅವರಿಗೆ ಬುದ್ಧಿ ಪ್ರಜ್ಞೆ ಆಯ್ತು ಸರ್. ಅವರನ್ನ ಧಾರವಾಡದ ಹುಚ್ಚರ ಆಸ್ಪತ್ರೆ ಸೇರಿಸಿ ಅದರ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಆಯ್ತಲ್ಲ ಸರ್. ಆದ್ದರಿಂದ ಸತ್ಯವಂತ ರಾಯರು ಈಗಿಲ್ಲ, ಸತ್ತೋಗ್ಯಾರ. ಅವರೆಲ್ಲಾ ಆಸ್ತಿಗೂ ಧನವಂತ ರಾಯರೇ ಉತ್ತರಾಧಿಕಾರಿ. ಮತ್ತ ಇವುಗಳ ಜೊತೆಗೆ ಕೆಲವೊಂದು ಸಾಂದರ್ಭಿಕ ಅಂದ್ರೆ ಸಪೋರ್ಟಿಂಗ್ ಪುರಾವೆಗಳನ್ನು ಹೇಳ್ಬೇಕು ಅಂತಂದ್ರೆ ನಂಬರ್ ಒನ್, ಧನವಂತ ರಾಯರು ನಮ್ಮ ಮಗನಿಗೆ ಸತ್ಯವಂತ ಅಂತೇಳಿ ಅವರ ಅಣ್ಣನ ಹೆಸರಿಟ್ಟ ಸರ್. ಇನ್ನ ಪಾಯಿಂಟ್ ನಂಬರ್ 2, ಸತ್ಯವಂತ ರಾಯ್ ಅವರು ಬಹಳ ದೊಡ್ಡ ಮನುಷ್ಯರಾಗಿದ್ರು ಸರ್. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅವ್ರಿಗೆ ಕೀರ್ತಿ ಆಯ್ತು. ಅದಕ್ಕಂತಾನೆ ಅವರ ಒಂದು ಕಂಚಿನ ಮೂರ್ತಿಯನ್ನ ವಿಧಾನಸೌಧದ ಎದುರಿಗೆ ನಿಲ್ಲಿಸ್ಯಾರ ಸರ್. ಇನ್ನ ಊರಾಗೂ ಒಂದು ತಮ್ಮ ಧನವಂತ ರಾಯ್ ಕೂತು ಖರ್ಚು ಮಾಡಿ ಒಂದು ಕಂಚಿನ ಮೂರ್ತಿಯನ್ನು ನಿಲ್ಲಿಸ್ಯಾರ ಸರ್. ಇನ್ನ ಪಾಯಿಂಟ್ ನಂಬರ್ 3, ಧನವಂತ ರಾಯ್ ತಮ್ಮ ಅಣ್ಣನ ಮೇಲಿನ ಗೌರವದಿಂದ ನಗರಸಭೆಯ ಗೊತ್ತುವಳಿಗಳ ಮೂಲಕ ಒಂದು ಊರಿನ ಪ್ರಮುಖವಾದ ರಸ್ತೆಗೆ ಸತ್ಯವಂತರಾವ್ ರಸ್ತೆ ಅಂತ ಅದು ಹೆಸರು ಇಟ್ಟ. ಇನ್ನ ಪಾಯಿಂಟ್ ನಂಬರ್ 4, ಅವರ ಊರ್ ಮುಂದಿನ ಭೂಮಿಯನ್ನ ಎಣ್ಣೆ ಮಾಡಿ ಫ್ಲಾಟ್ ಮಾಡಿ ಸೇಲ್ ಮಾಡ್ಯಾರ ಸರ್. ಅದಕ್ಕ ಸತ್ಯವಂತರಾವ್ ನಗರ ಅಂತ ಅದು ಹೆಸರಿಟ್ಟಾರ. ಇನ್ನ ಕೊನೆಯದಾಗಿ ಹೇಳೋದಾದ್ರೆ ಸತ್ಯವಂತರಾಯರ ಎರಡು ಶ್ರದ್ಧೆಗಳನ್ನು ಇಡೀ ಊರಿಗೆ ಊಟಕ್ಕೆ ಅವ್ರ ತಮ್ಮ ಧನವಂತರಾಯ ಶ್ರದ್ಧಾ ಭಕ್ತಿ ಅಂತ ಮಾಡಿದ್ರು. ಆದ್ದರಿಂದ ಸತ್ಯವಂತರಾಯ ಸತ್ತೋರಿಗೆ ಅಷ್ಟು ಇಷ್ಟ ಬೇಕಾಗುತ್ತೆ ಸರ್. ಹೀಗೆ ದಿವಂಗತ ಸತ್ಯವಂತರಾಯ ಇಷ್ಟೆಲ್ಲ ಸಾಕ್ಷಿ ಪುರಾವೆ ಇರ್ಬೇಕಾದ್ರೆ ಅದೇಗೆ ನಾ ಸತ್ತಿಲ್ಲ ನಾ ಬದುಕೀನಿ ಅಂತ ಹೇಳ್ತೀನಿ. ಅಲ್ಲ ಸ್ವಾಮಿ, ನಾನೇ ನಿನ್ನ ಎದುರಿಗೆ ಜೀವದಿದ್ದೀನಿ, ನನ್ನ ಹೆಂಡತಿ ಶಾಂತನ ಗುರುತಿಸ್ತೀನಿ, ಆಸ್ತಿ ವಿವರಗಳನ್ನ ಹೇಳ್ತೀನಿ, ಇನ್ನ ನನ್ನ ವಂಶಾವಳಿ ಬಗ್ಗೆ ಏನ್ ಕೇಳಿದ್ರು ಹೇಳ್ತೀನಿ. ಸ್ವಾಮಿ, ನಾನೇ ಸತ್ಯವಂತರ, ನಾ ಸತ್ತಿಲ್ಲ, ನಾ ಸತ್ತಿಲ್ಲ, ನಾ ಸತ್ತಿಲ್ಲ. ಇವ್ರು ಏನೋ ಹೇಳಿಕೆಗಳು ಅಧಿಕೃತ ಸಾಕ್ಷಿ ಪುರಾವೆಗಳು ಅಂತ ಆಗುದಿಲ್ಲ ಸರ್. ಈ ಹೇಳಿಕೆಯನ್ನ ಯಾರು ಬೇಕಾದ್ರೂ ಹೇಳ್ಬೋದು. ಸತ್ಯವಂತ ರಾಯರ ದೇಶಮುಖ ಸತ್ಯವಂತ ರಾಯರ ಮನೆಯ ಆಳ್ತಾಳುಗಳು ಗುಮಾಸ್ತರು ಪುರೋಹಿತರು ಯಾರು ಬೇಕಾದ್ರೂ ಹೇಳ್ಬೋದು ಸರ್. ಇನ್ನ ಹೆಂಡತಿಯನ್ನ ಗುರುತಿಸ್ತೀನಿ ಅಂತ ಆದ್ರೆ ಇವ್ರು ಗುರುತಿಸೋ ಮುಖ್ಯ ಅಲ್ಲ ಸರ್. ಶಾಂತಾಬಾಯಿ ಅವರು ಇವ್ರನ್ನ ಗುರುತಿಸೋ ಮುಖ್ಯ ಆಗ್ತಾರೆ, ಪಾಪ ಅವರು ಗುರುತಿಸೋ ಇಲ್ಲ ಸರ್. ಆದ್ದರಿಂದ
ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ ನಿಮ್ ಮೈ ಮೇಲೆ ಅದು ಹೊಲಸ್ ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತುಗಳು ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ನಿಮ್ಮ ದೂರುಗಳನ್ನು ಪೊಲೀಸ್ ಕಂಟ್ರೋಲ್ ರೂಮ್ ಸಂಖ್ಯೆ 100 ಅಥವಾ 0838225100 ನೀಡಿರಿ. ಬಳ್ಳಾರಿ ಜಿಲ್ಲಾ ಪೊಲೀಸರ ವತಿಯಿಂದ ಜನಹಿತಾರ್ಥ ಪ್ರಕಟಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹನ್ನೆರಡು ದಿನಗಳ ಕಾಲ ಸರ್ಕಾರಿ ಪ್ರಾಥಮಿಕ ಶಿಕ್ಷಕರಿಗಾಗಿ ಪ್ರಾರಂಭಗೊಂಡ ತರಬೇತಿ ಕಾರ್ಯಾಗಾರ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ವಿಭಾಗದಿಂದ ಆಯೋಜನೆ. ಹೊರ ರಾಜ್ಯಗಳಿಂದ ನಗರಕ್ಕೆ ಆಗಮಿಸುವ ಪ್ರಯಾಣಿಕರಿಗೆ ಕೋವಿಡ್ ಪರೀಕ್ಷೆ ಮಾಡುವಂತೆ ಮನವಿ. ಎಸಿ ಕಚೇರಿ ಅಧಿಕಾರಿಗಳ ದ್ವಾರ ಮನವಿ ಸಲ್ಲಿಸಿದ ಕರುನಾಡ ಕಲಿಗಳ ಕ್ರಿಯಾಶೀಲ ಸಮಿತಿ. ಎಣಿಕೆಗೊಂಡ ಊರಮ್ಮದೇವಿ ಹುಂಡಿಯ ಕಾಣಿಕೆ 213,000 ರೂಪಾಯಿ ಸಂಗ್ರಹ. ಕಾಣಿಕೆಯನ್ನ ಹುಂಡಿಯಲ್ಲೇ ಹಾಕುವಂತೆ ಭಕ್ತರಲ್ಲಿ ಕರೆ ನೀಡಿದ ದೇಗುಲದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಬಂಡೇಶ್ವರಿ ನಿವಾಸ್. ಕೊಟ್ಟೂರಸ್ವಾಮಿ ಮಠದಲ್ಲಿ ಮುಂದುವರೆದ ವಿಶ್ವಧರ್ಮ ಪ್ರವಚನ. ಪ್ರವಚನ ನಡೆಸಿಕೊಡುತ್ತಿರುವ ಡಾಕ್ಟರ್ ಈಶ್ವರ ಮಂಟೂರ್. ನಗರದಲ್ಲಿ ಪ್ರದರ್ಶನಗೊಂಡ ನಾ ಸತ್ತಿಲ್ಲ ನಾಟಕ. ನಾಟಕ ನಡೆಸಿಕೊಟ್ಟ ಟಿಬಿ ಡ್ಯಾಂ ಕನ್ನಡ ಕಲಾ ಸಂಘ. ಸತ್ಯಕ್ಕೆ ಸಾವಿಲ್ಲವೆಂದು ತೋರಿಸಿಕೊಟ್ಟ ನಾ ಸತ್ತಿಲ್ಲ ನಾಟಕ ಪ್ರದರ್ಶನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.